ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲೂ ಮುಂಜಾಗ್ರತೆ ವಹಿಸಲಾಗಿದ್ದು ಹೆಚ್ಚು ಪರೀಕ್ಷೆಗಳನ್ನು ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು, ಜಿಲ್ಲೆಯಲ್ಲಿ ಡೆಂಗಿ ಕಾಯಿಲೆ ನಿಯಂತ್ರಣದಲ್ಲಿದೆ. ಪ್ರಸ್ತುತ 5 ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಇಬ್ಬರು ಮಣಿಪಾಲ್ ಹಾಗೂ 3 ಹುಬ್ಬಳ್ಳಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ಮುಂಬರುವ ಬೇಸಿಗೆ ಹಂಗಾಮಿಗೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಜಲ್ಜೀವನ್ ಮಿಷನ್ ಯೋಜನೆಗೆ ಕೇಂದ್ರ ಸರ್ಕಾರದ ಅನುದಾನದ ಜೊತೆಗೆ ರಾಜ್ಯ ಸರ್ಕಾರದಿಂದ ಅನುದಾನ ನೀಡಲಾಗುತ್ತಿದೆ. ಈ ಯೋಜನೆಯ ಸಮರ್ಪಕ ಅನುಷ್ಠಾನ ಕುರಿತು ಪರಿಶೀಲಿಸಲಾಗುವುದು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ವಿಚಾರದಲ್ಲಿ ಮುಂದಿನ ಬೇಸಿಗೆಗೆ ಏನೇನು ತಯಾರು ಮಾಡ್ಕೋಬೇಕು ಆ ಹಿನ್ನೆಲೆಯಲ್ಲಿ ಕೆಲವು ರಿವ್ಯೂ ಮಾಡಿದ್ದೀವಿ. ಆಲ್ಮೋಸ್ಟ್ ಕಂಟ್ರೋಲ್ನಲ್ಲಿ ತಂದಿದ್ದಾರೆ. ಡೆಂಗ್ಯೂ ಇಡೀ ಥ್ರೋಟ್ ಸ್ಟೇಟು ಇದೆ, ನಿಮ್ಗೆ ಗೊತ್ತಿದೆ. ಇರುವ 5 ಮಾತ್ರ ಆ್ಯಕ್ಟಿವ್ ಕೇಸಸ್ ಇದ್ದಾವೆ, ಅವು ಬೇರೆ ಬೇರೆ ಹಾಸ್ಪಿಟಲ್ನಲ್ಲಿ ಕೂಡ ಇದ್ದಾವೆ. ಈಗ ಅವ್ರನ್ನೆಲ್ಲ ಕಿಮ್ಸ್ನಲ್ಲಿ, ಹುಬ್ಳಿನಲ್ಲಿ 2 ಇದ್ದಾವೆ ಮತ್ತು ಮಣಿಪಾಲದಲ್ಲಿ 2 ಇದ್ದಾವೆ. CJJM ನಲ್ಲಿ ಕೇವಲ ಕೇಂದ್ರ ಸರ್ಕಾರದ ಹಣ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ್ದು 40% ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನೇನು ಹಡ್ಡಿ ನಾವು ರಿಪೇರಿ ಮಾಡಿ ಹೋಗ್ತೀವಿ, ಅದು ರೀಫಿಲ್ಲಿಂಗ್ ಮಾಡೋಕ್ಕೆ ಎಸ್ಟಿಮೇಟ್ನಲ್ಲಿ ದುಡ್ಡು ಸಾಕಾಗ್ತಾ ಇಲ್ಲ. ಅದರಿಂದ ಅದು ಸ್ವಲ್ಪ ಎಲ್ಲೆಲ್ಲಿ ಹಡ್ಡಿದ್ದಾರೆ ಹಳ್ಳಿನಲ್ಲಿ, ಅದು ರೀಫಿಲ್ಲಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ನಮ್ಮ ಕಡೆಯೂ ಈ ಸಮಸ್ಯೆ ಇದೆ. ಇಲ್ಲಿ ಎಷ್ಟರ ಬಗ್ಗೆ ಎಷ್ಟು ಮಟ್ಟಿಗಿದೆ ಅದು ಗೊತ್ತಿಲ್ಲ.